ನಿತ್ಯಮಯ್ಯವರು ಬಹಳ ದಿನಗಳ ಹಿಂದೆಯಿಂದ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದರು. ಬಹಳಷ್ಟು ಹಣವನ್ನ ಖರ್ಚು ಮಾಡಿ ಕಾಯಿಲೆಗೆ ಚಿಕಿತ್ಸೆಯನ್ನ ಪಡೆದುಕೊಳ್ಳಲು ಅವರಿಗೆ ಸಾಧ್ಯವಿರಲಿಲ್ಲ. ಬಳಿಕ ಬೈಂದೂರಿನಿಂದ ನಿತ್ಯಮಯ್ಯ ಬೆಂಗಳೂರಿನ ಇಂಡಿಯನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಬಂದಿದ್ದರು. ನಂತರ ಇಂಡಿಯನ್ ಆಸ್ಪತ್ರೆಯಲ್ಲಿ ಐಸಿಡಿ ತಂತ್ರಜ್ಞಾನದ ಮೂಲಕ ಚಿಕಿತ್ಸೆ ನೀಡಲಾಯಿತು. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಇಂಡಿಯನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಯಿತು. ಹೃದಯ ತಜ್ಞರಾದ ಯೂಸುಫ್ ಕುಂಬ್ಳೆ ಚಿಕಿತ್ಸೆಯನ್ನ ನೀಡಿದ್ರು. ಇದೀಗ ನಿತ್ಯಮಯ್ಯ ಅವರು ಗುಣಮುಖರಾಗಿದ್ದಾರೆ. ಯಾವಾಗ ಹಾರ್ಟ್ ಸ್ಪೀಡ್ ಜಾಸ್ತಿ ಆಗ್ತದೆ ಆ ಟೈಮಲ್ಲಿ ಅದು ಸರಿ ಮಾಡ್ತದೆ. ಇದು ಪೇಸ್ ಮೇಕರ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಇಲ್ಲಿ ಹಾಕೋದು, ಇದು ಲೋಕಲ್ ಅನಸ್ಥೆಸಿಯಾ ಮಾಡಿ ಮಾಡೋದು ನಾವು. ಇದು ಇಲ್ಲೇ ಇರೋದು ಈ ಪೇಷಂಟ್, ಇದು ಲೈಫ್ ಲಾಂಗ್ ಇಲ್ಲೇ ಇರ್ತದೆ ಈ ಮೆಷಿನ್. ಮತ್ತು ಇದು ದೊಡ್ಡ ಆಪ್ರೇಷನ್ ಅಲ್ಲ, ಇಷ್ಟೇ ನಾವು ಇದು ಮಾಡೋದು. ಒಂದು ಲೋಕಲ್ ಅನಸ್ಥೆಸಿಯಾ ಕೂಡ ಇಷ್ಟು ಮಾಡೋದು. ಇಲ್ಲಿಂದ ಒಂದು ಕನೆಕ್ಷನ್ ಇರ್ತದೆ ಹಾರ್ಟ್ ಒಳಗೆ, ಆ ಕನೆಕ್ಷನಿಂದ ಅದು ಯಾವಾಗ ಹಾರ್ಟ್ ಸ್ಪೀಡ್ ಜಾಸ್ತಿ ಆಗ್ತದೆ ಆ ಟೈಮಲ್ಲಿ ಅದು ಸರಿ ಮಾಡ್ತದೆ, ಈ ಮೆಷಿನ್ ಸರಿ ಮಾಡ್ತದೆ. ಇದು ಇಟ್ ಗಿವ್ಸ್ ಅ ಶಾಕ್ ಸೊ ದ್ಯಾಟ್ ನೋ ದ ಹಾರ್ಟ್ ಸ್ಟಾರ್ಟ್ ವರ್ಕಿಂಗ್ ಅಗೇನ್. ಇದು ಐ ಸಿ ಡಿ, ಇದು ಹಾರ್ಟ್ಗೆ ಕನೆಕ್ಷನ್ ಕೊಟ್ಟದ್ದು ವೈರ್. ಅದು ಇದು ಮೆಷಿನ್, ಇದು ವೈರ್ ಹಾರ್ಟ್ ಮೆಷಿನಿಂದ ವೈರ್ ಹಾರ್ಟ್ಗೆ ಹೋಗ್ತದೆ. ಅದು ಯಾವಾಗ ಹಾರ್ಟ್ ಸ್ಪೀಡ್ ಜಾಸ್ತಿ ಆಗುತ್ತೆ ಅವಾಗ ಶಾಕ್ ಕೊಡೋದು. ಓಕೆ ಸರಿ, ನಮಸ್ಕಾರ. ಇಂಡಿಯಾನಾ ಹಾಸ್ಪಿಟಲ್ ಡಾಕ್ಟರ್ ಯೂಸುಫ್ ಕುಂಬ್ಳೆ ನಮ್ಮ ಹೆಸರು. ನಾವು ಇಲ್ಲಿ ಚೀಫ್ ಕಾರ್ಡಿಯಾಲಜಿಸ್ಟ್ ಆಗಿರೋರು. ರೀಸೆಂಟಾಗಿ ಒಂದು ಇಂಟ್ರೆಸ್ಟಿಂಗ್ ಕೇಸ್ ನಮ್ಮ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದೆ ನಾವು. ಈ ಪೇಷಂಟ್ ಹಾರ್ಟ್ ಅಟ್ಯಾಕ್ ಆಗಿ ಮಣಿಪಾಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದು. ಆಮೇಲೆ ರೀಸೆಂಟಾಗಿ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅವರಿಗೆ. ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹಾರ್ಟ್ ಪೇಷಂಟ್ ಸಡನ್ ಆಗಿ ಹಾರ್ಟ್ ಸ್ಟಾಪ್ ಆಗುತ್ತೆ ವಿತಿನ್ 1 ಮಿನಿಟ್ ಆರ್ 3 ಮಿನಿಟ್ಸ್. ರಿವೈವ್ ಮಾಡಿಲ್ಲ ಅಂದರೆ ಹಾರ್ಟ್ ಸ್ಟಾಪ್ ಆಗಿಬಿಡ್ತದೆ, ಮತ್ತು ಯಾವಾಗಲೂ ಹಾರ್ಟ್ ಮತ್ತೆ ಪುನಃ ವರ್ಕ್ ಆಗೋದಿಲ್ಲ, ಡೆತ್ ಆಗ್ತದೆ ವಿತಿನ್ 3 ಮಿನಿಟ್ಸ್. ಅದಕ್ಕೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಇರ್ತೇವೆ ನಾವು. ಇದು ಹಾರ್ಟ್ ಪೇಷಂಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋರಿಗೆ ಒಂದು 50% ಜನರಿಗೆ 5 ವರ್ಷ ಅಥವಾ 10 ವರ್ಷ ಒಳಗೆ ಈ ಥರ ಪ್ರಾಬ್ಲಮ್ ಬರ್ತದೆ. ಹಾರ್ಟ್ ವೀಕ್ ಆದವರಿಗೆ ಅದು ಗೊತ್ತಾಗೋದಿಲ್ಲ. ಹಾರ್ಟ್ ವೀಕ್ ಇರ್ತದೆ, ಯಾವಾಗ ಬರೋದಂತ ಗೊತ್ತಾಗೋದಿಲ್ಲ. ಸಡನ್ ಆಗಿ ಬರ್ಬೋದು, ಒಂದು 1 ವರ್ಷ ಒಳಗೆ ಬರ್ಬೋದು, 2 ವರ್ಷ ಒಳಗೆ ಬರ್ಬೋದು. ಅದು ಬಂದರೆ ಒಂದು 5 ನಿಮಿಷ ಒಳಗೆ ಪೇಷಂಟ್ ಡೆತ್ ಆಗ್ತದೆ. ಆವಾಗ ನಾವು ಹೇಳ್ತಾರಲ್ಲ, ಅದು ಸಡನ್ ಹಾರ್ಟ್ ಪೇಷಂಟ್ ಆಗಿತ್ತು, ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಸಡನ್ ಆಗಿ ಅವ್ರು ಡೆತ್ ಆಯ್ತು ಯಾಕೆ ಅಂತ ಗೊತ್ತಿಲ್ಲ. ಅವ್ರು ಚೆನ್ನಾಗಿತ್ತು, ಮಾತಾಡುವಾಗ ಅವ್ರು ಡೆತ್ ಆಗಿತ್ತು ಅಂತ ನಾವು ಹೇಳ್ತಾರಲ್ಲ, ಅದೇ ಸಡನ್ ಕಡೆಗೆ ಅರೆಸ್ಟ್ ಇರ್ತಾರೆ. ಅದಕ್ಕೆ ನಾವು ಈಗ ಏನು ಮಾಡೋದಂದರೆ, ಒಂದು ಐ ಸಿ ಡಿ ಮೆಷಿನ್, ಒಂದು ಮೆಷಿನ್ ಅದು ಪೇಸ್ ಮೇಕರ್ ಥರ ಒಂದು ಮೆಷಿನ್ ಅದು ಐ ಸಿ ಡಿ ಅಂತ ಇರೋದು. ಯಾವಾಗ ಹಾರ್ಟದು ಈ ಥರ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ತದೆ ಆವಾಗ ಅದು ಡಿಟೆಕ್ಟ್ ಮಾಡ್ತಾರೆ. ಆ ಮೆಷಿನ್ ಹಾರ್ಟದು ಸ್ಪೀಡ್ ಡಿಟೆಕ್ಟ್ ಮಾಡಿ ಹಾರ್ಟಿಗೆ ಒಂದು ಸಣ್ಣ ಶಾಕ್ ಕೊಡ್ತಾರೆ. ಹಾರ್ಟೊಳಗೆ ಶಾಕ್ ಕೊಡೋದು, ಹಾರ್ಟ್ ಮತ್ತು ಪುನಃ ವಾಪಸ್ ಕೆಲಸ ಮಾಡೋಕ್ಕೆ ಶುರು ಆಗ್ತದೆ. ಇಲ್ಲಾಂದರೆ ಹಾರ್ಟ್ ಸ್ಟಾಪ್ ಅಲ್ಲೇ ಸ್ಟಾಪ್ ಆಗಿಬಿಡ್ತದೆ. ಇದಕ್ಕೆ ಐ ಸಿ ಡಿ ಅಂತ ಇರ್ತಾರೆ, ಈ ಪ್ರಕ್ರಿಯೆ ಈ ಮೆಷಿನಿಗೆ ಐ ಸಿ ಡಿ ಮೆಷಿನ್ ಅಂತ ಇರ್ತಾರೆ. ಈಗ ನಮ್ಮಂದರೆ ಒಂದು ಪೇಷಂಟ್, ಒಬ್ಬರು ಪೇಷಂಟ್ ಬಂದಿದೆ, ಅವರಿಗೆ ಈ ಥರ ಹಾರ್ಟ್ ಕಡೆಗೆ ಅರೆಸ್ಟ್ ಆಗಿ ಅಲ್ಲಿ ಹಾಸ್ಪಿಟ್ಲ್ ಆದಕ್ಕೋಸ್ಕರ ಅವರು ರಿವ್ಯೂ ಮಾಡಿದೆ, ಮತ್ತು ಅವ್ರು ಅಡ್ಮಿಟ್ ಅವ್ರು ಹೇಳಿದೆ ಈ ಪೇಷಂಟಿಗೆ ಈ ಥರ ಮತ್ತೆ ಪುನಃ ಬರ್ಬೋದು, ಅದಕ್ಕೊಂದು ಸಣ್ಣ ಮೆಷಿನ್ ಇಲ್ಲಿ ಹಾಕಬೇಕು ಪೇಸ್ ಮೇಕರ್ ಥರ. ಆ ಮೆಷಿನ್ ಐ ಸಿ ಡಿ ಅಂತ ಇರ್ತಾರೆ, ಅದಕ್ಕೆ ಅದು ಮಾಡಿದರೆ ಮತ್ತು ಫ್ಯೂಚರ್ಗೆ ಈ ಥರ ಬರುವಾಗ ಅದು ಅದೇ ಮೆಷಿನ್ ಅದು ಟ್ರೀಟ್ಮೆಂಟ್ ಕೊಡ್ತಿರುತ್ತೆ. ಅದಕ್ಕೊಂದು 4-5 ಲಕ್ಷ ಕಾಸ್ಟ್ ಉಂಟು ಅಂತೇಳಿ ಅವರಿಗೆ ಹೇಳಿದೆ, ಪೇಷಂಟ್ ಪಾರ್ಟಿಗೆ ಹೇಳಿದೆ. ಅವರಿಗೆ ಅಷ್ಟೊಂದು ಕಾಸ್ಟ್ ತರಕ್ಲಿಕ್ಕೆ ಆಗೋದಿಲ್ಲ ಅಂತೇಳಿ, ಆಗೋದಿಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಮತ್ತೆ ನಮ್ಮ ಹತ್ರ ಬಂದೆ. ಅವ್ರದ್ದು ವಿಷಯ ಎಲ್ಲ ಕೇಳಿ ನಾವು ಮತ್ತೆ ಬೇರೆ ಒಂದು ಸೆಕೆಂಡ್ ಹ್ಯಾಂಡ್ ಥರ ಒಂದು ಬೇರೆ ಒಬ್ಬರು ಪೇಷಂಟ್ ಯೂಸ್ ಮಾಡಿದ್ದ ಪೇಷಂಟು ಅವರದ್ದು ಐ ಸಿ ಡಿ ನಮ್ಮ ಇದರಲ್ಲಿತ್ತು, ಕಸ್ಟಡಿಯಲ್ಲಿತ್ತು. ಅದಕ್ಕೆ ನಾವೊಂದು ಲೋ ಕಾಸ್ಟಲ್ಲಿ ಒಂದು ಸಣ್ಣ ಕಾಸ್ಟಿಗೆ ಅದು ಇದು ಮಾಡಿ ಮಾತಾಡಿ ಅದು ಅರೇಂಜ್ ಮಾಡಿ ಕೊಟ್ಟಿದ್ದೀವಿ, ಕೊಟ್ಟು ಪ್ರೊಸೀಜರ್ ಮಾಡಿದೆ. ಅವರ ಲೈಫ್ ಸೇವ್ ಮಾಡಲಿಕ್ಕೆ ಆಯಿತು ಅಂದು ಒಂದು ದೊಡ್ಡ ವಿಷಯ ಆ್ಯಕ್ಚುಲಿ. ಈಗ ನಮ್ಮ ಜೊತೆಗೆ ಈ ಪೇಷಂಟ್ ಕೂಡಿದ್ದಾರೆ, ಅವರ ಪಾರ್ಟಿ ಕೂಡಿದ್ದಾರೆ. ನಿಮಗೆ ಬೇಕಾದ್ರೆ ಒಂದು ಸ್ವಲ್ಪ ಇಂಟರ್ವ್ಯೂ ಮಾಡಿ ಅವರ ಹತ್ರ ತಿಳಿಸ್ಬೋದು. ಅವರೇ ಅವರಿಗೆ ಏನು ಅರ್ಥ ಆಯಿತು ಇದಂತೆ ಯಾವ ಇದೊಂದು ದೊಡ್ಡ ಒಂದು ಹೆಲ್ಪ್ ಕೂಡ ಆಯಿತು. ಫಸ್ಟ್ ನನಗೆ ಹೀಗೆ ಎದೆಲೆಲ್ಲ ದಮ್ಮು ಬಂದಾಗ ಹಾಗೆ ಆಂಜಿಯೋಗ್ರಫಿ ಮಾಡಿದರು ಮಣಿಪಾಲದಲ್ಲಿ. ಆನಂತರ ನನಗೆ ಅಲ್ಲಿಂದೇ ಮೆಡಿಷನ್ ಮಾಡ್ತಾಯಿದ್ದೆ ನಾನು 2 ವರ್ಷದಿಂದ. ಮೆಡಿಷನ್ ಮಾಡಿ ವಾಮಿಟ್ ಶುರುವಾಯಿತು. ವಾಮಿಟ್ ಶುರುವಾಗಿ ಅಲ್ಲಿಂದ ಮತ್ತೆ ಪುನಃ ಮೆಡಿಷನ್ ಮಾಡ್ತಾಯಿದ್ದೆ. ಮಾಡಿ ಮತ್ತೆ
ನನಗೆ ಒಂದಿನ ಚೆಕಪ್ಪಿಗೆ ಕರ್ಕೊಂಡು ಹೋದರು. ಇಂಜೆಕ್ಷನ್ ಹಾರ್ಟ್ ವೀಕ್ ಆಗಿದೆ ಅಂತ ಇಂಜೆಕ್ಷನ್ ಕೊಡ್ಲಿಕ್ಕೆ ಕರ್ಕೊಂಡು ಹೋದರು. ಸ್ವಲ್ಪ 12 ಗಂಟೆ ರಾತ್ರಿಗೆ ನನಗೆ ಪ್ರಜ್ಞೆ ತಪ್ಪಿ ಮತ್ತೆ ಅವರು ಸಾಫ್ಟ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಒಂದು 5-6 ಸರಿ ಪ್ರಜ್ಞೆ ತಪ್ಪಿತು. ಆ ನಂತರ ಇಲ್ಲಿಗೆ ಇಂಡಿಯನ್ ಹಾಸ್ಪಿಟಲ್ ಮಂಗಳೂರಿಗೆ ಕರ್ಕೊಂಡು ಬಂದರು. ಇಲ್ಲಿ ಹೇಳಿದರು ಆಪ್ರೇಷನ್ ಮಾಡಬೇಕು ಚಿಕ್ಕದಾಗಿ, ಒಂದು ಮಿಷನ್ ಇಡಲಿಕ್ಕೆ, ಆಮೇಲೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಇದಕ್ಕೆ ಕರ್ಕೊಂಡು ಬಂದೆ. ಡಾಕ್ಟ್ರೆಲ್ಲ ಒಳ್ಳೆ ರೀತಿಯಿಂದ ನೋಡ್ಕೊಂಡಿದ್ರು. ಸಿಸ್ಟರ್ ಹಾಸ್ಪಿಟಲ್ ಹೋಗಿದ್ದು, ಅಲ್ಲಿ ತುಂಬ ಅಮೌಂಟ್ ಕಟ್ಟಲಿಕ್ಕೆ ಆಗಲಿಲ್ಲ. ಹಾಗೆ ಇಲ್ಲೇ ಇಂಡಿಯನ್ ಹಾಸ್ಪಿಟ್ಲಿಗೆ ಬಂದು ಅವರು ಯಶಸ್ ಸರ್ ತುಂಬ ಹೆಲ್ಪ್ ಮಾಡಿದರು. ಅವ್ರಿಂದ ನಮಗೆ ಅಮ್ಮನ ಪ್ರಾಣ ಸ್ವಲ್ಪ ಉಳಿತು, ಒಳ್ಳೆ ಹೆಲ್ಪ್ ಆಯಿತು. ಅದೇ